नमस्कार सुद्दि समय के स्वागत इदु लोकल एक्सप्रेस नानु सुष्मिता मुख्यांशगळु अष्टूरु ग्रामद जमीनिगे तेरळि बेळे समीक्षे आप बळके खुद्दु वीक्षणे नडेसिद सचिव प्रभु चौहान करोना आतंकदल्लि सामाजिक अंतर मरेतु कोनेय श्रावण सोमवारद निमित्तवागि पापनाशलिंग देवर दर्शन पडेद भक्तादिगळु ಶುಶ್ರೂಕರಿಗೆ ಸರ್ಕಾರದಿಂದ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಬ್ರೇಮ್ ಶುಶ್ರೂಕರ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ನೆಹರು ಕ್ರೀಡಾಂಗಣದ ಬಳಿ ಅಮೃತ ಯೋಜನೆಯಡಿ ಝೋನ್ 3 ರಲ್ಲಿ ಬಾಕಿ ಉಳಿದಿದ್ದ 17 ಕೋಟಿ ರೂಪಾಯಿ ವೆಚ್ಚದ ಒಳಚರಂಡಿ ಕಾಮಗಾರಿಗೆ ಸಂಸದ ಭಗವಂತ ಖೂಬ ಅವರಿಂದ ಚಾಲನೆ ನಗರದ ಶ್ರೀ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಚಿವ ಪ್ರಭು ಚೌಹಾಣ್ ಅವರಿಂದ ಸನ್ಮಾನ ಕಾರ್ಯಕ್ರಮ करोना गेद्द हिरिय आशा कार्यकर्ते जयश्री खानापुरी अवरिगे रिलायंस फाउंडेशन वतियिंद सन्मान वार्तेय विवरगळु जिला उस्तुवारी सचिव प्रभु चव्हाण समीपद अष्टूरु ग्रामद जमीनिगे तेरळि आ ग्रामद रैत शंकर तंदे मल्लप्प डोमणि नडेसिद बेळे समीक्षे आप् बळकेयन्न खुद्दु वीक्षणेयन्न माडिदरु बेळे समीक्षे योजनेय माहितियन्न पडेदुकोंडरु बेळे समीक्षे आप् अन्न मोबैल्नल्लि डौन्लोड् माडिकोंडिद्द रैत शंकर तम्म जमीनिनल्लि बेळेद बळेय माहितियन्न छायाचित्र सहित सचिवर एदुरे अप्लोड् माडि गमन सेळेदरु ಸಚಿವರಿಗೆ ಮೊಬೈಲ್ ತೋರಿಸಿ ಬೆಳೆ ಮಾಹಿತಿ ಅಪ್ಲೋಡ್ ಆಗಿರುವ ಬಗ್ಗೆ ಕೂಡ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸದರಾದ ಭಗವಂತ ಖೂಬ ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಬೆಳೆ ನಾಶ ಆದ್ಮೇಲೆ ಮೊದಲು ಸರ್ವೆ ತಲಾಟಿ ಮಾಡ್ತಾ ಇದ್ರು ತಲಾಟಿ ಅಗ್ರಿಕಲ್ಚರ್ ಮಾಡ್ತಾ ಇದ್ರು ಇವತ್ತು ನಮ್ಮ ಸರ್ಕಾರ ರೈತರ ಕಡೆಯಿಂದ ಆರ್ ಮೊಬೈಲ್ನಿಂದ ಡೈರೆಕ್ಟ್ ವ್ಯಾಪ್ ಮುಖಾಂತರ ಸರ್ವೆ ಮಾಡ್ತಾ ಇದ್ದಾರೆ ಅವರು ಸರ್ವೆ ನಂಬರ್ ಅವರು ಹಿಸಾ ನಂಬರ್ ಎಲ್ಲ ಅವರು ವ್ಯಾಪ್ ಮುಖಾಂತರ ಮೊಬೈಲ್ ಮುಖಾಂತರ ಅವರು ಡೈರೆಕ್ಟ್ ಅವರು ಬೆಳೆ ಸರ್ವೆ ಮಾಡಬಹುದು ಈ ತರ ನಮ್ಮ ಸರ್ಕಾರ ಇಸ್ಕೆ ಹೊಸ ನಿನ್ನೆಯಿಂದ ಲಾಂಚ್ ಮಾಡಿದ್ದೀವಿ ಕರೋನಾ ಆತಂಕದಲ್ಲಿಯೂ ಕೂಡ ಭಕ್ತಾದಿಗಳು ಶ್ರಾವಣ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತವಾಗಿ ಬೇದರ್ನ ಶಿವನಗರದ ಐತಿಹಾಸಿಕ ಶ್ರೀ ಕ್ಷೇತ್ರ ಪಾಪನಾಶ ಲಿಂಗ ದೇವಸ್ಥಾನಕ್ಕೆ ಆಗಮಿಸಿದ್ದು ಸಾಮಾಜಿಕ ಅಂತರವನ್ನು ಮರೆತು ಸರತಿ ಸಾಲಿನಲ್ಲಿ ನಿಂತು ಮುಗಿಬಿದ್ದಿದ್ದು ಕಂಡುಬಂದಿತು ಬರೀ ಮಾಸ್ಕ್ಗಳನ್ನು ಹಾಕಿದ್ದು ಕಂಡು ಬಂದಿರುವುದಷ್ಟೇ ಅಲ್ಲದೆ ಸಾಮಾಜಿಕ ಅಂತರ ಕಾಯ್ದಿರಿಸುವುದು ಕಂಡು ಬಂದಿಲ್ಲ ಸರತಿ ಸಾಲಿನಲ್ಲಿ ನಿಂತ ಭಕ್ತಾದಿಗಳು ಪಾಪನಾಶ ಲಿಂಗ ದೇವರಿಗೆ ದೂರದಿಂದಲೇ ಪ್ರಾರ್ಥಿಸಿ ಪಾಪನಾಶ ಲಿಂಗ ದೇವರ ದರ್ಶನವನ್ನು ಪಡೆದು ಪುನೀತರಾದರು ಆದರೆ ಅರ್ಚಕರು ಮಾತ್ರ ಪ್ರಾತಃ ಕಾಲದಿಂದಲೇ ಪಾಪನಾಶಲಿಂಗ ದೇವರಿಗೆ ಅಭಿಷೇಕ ಕುಂಕುಮಾರ್ಚನೆ ಬೆಲ್ವಾರ್ಚನೆಯನ್ನ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿದರು
ಬೀದರ್ನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿನ ಆಸ್ಪತ್ರೆಯಲ್ಲಿ ಸುಮಾರು 13 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಖಾಯಂ ಶುಶ್ರೂಷಾಧಿಕಾರಿಗಳು ವಿಶ್ವವ್ಯಾಪಿ ರೋಗದಂತಹ ಕೋವಿಡ್ 19 ಉಲ್ಬಣಗೊಳ್ಳುತ್ತಿರುವ ಪರಿಸ್ಥಿತಿಯಲ್ಲಿಯೂ ಸಹ ರೋಗಿತ ಚಿಕಿತ್ಸೆಗೆ ಮುಂಚೂಣಿಯಲ್ಲಿ ಪಾಲ್ಗೊಳ್ಳುತ್ತಿದ್ದು ಶುಶ್ರೂಷಕರ ಹಾಗೂ ಕುಟುಂಬದ ಸದಸ್ಯರು ಅಪಾಯದಲ್ಲಿ ಇದ್ದು ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ತಮಗೆ ನ್ಯಾಯಯುತವಾಗಿ ಸಿಗಬೇಕಾದಂತಹ ಕನಿಷ್ಠ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಬ್ರೇಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಬ್ರೇಮ್ಸ್ ಶುಶ್ರೂಷಕರ ನೌಕರರ ಸಂಘದ ವತಿಯಿಂದ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಪ್ರತಿಭಟನೆಯನ್ನು ಕೈಗೊಂಡು ಬಳಿಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸಂಘದ ಅಧ್ಯಕ್ಷನಾಗಿ ಇವತ್ತು ನಾವು ಸನ್ಮಾನ್ಯ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಹಾಗೂ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಿಗೆ ಆರೋಗ್ಯ ಸಚಿವರಿಗೆ ನಾವು ಮನವಿ ಮಾಡಿಕೊಳ್ಳೋದು ಏನಂದರೆ ನಾವು ಸುಮಾರು ಬೀದರ್ನಲ್ಲಿ 2008 ಒಂದು ಬ್ಯಾಚು 17 ಹೀಗೆ 3 ಬ್ಯಾಚ್ ಅಂತ ನಾವು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೇವೆ. ಆದರೆ ನಮಗೆ ಸರ್ಕಾರಿ ಸವಲತ್ತುಗಳು ಬೇರೆ ನೌಕರರಿಗೆ ಯಾವ ಸವಲತ್ತುಗಳು ಸಿಗ್ತವೋ ಆ ಸವಲತ್ತಿನಿಂದ ನಾವು ವಂಚಿತರಾಗಿದ್ದೇವೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ನಾನು ನಮ್ಮ ಬೇಡಿಕೆಗಳು ಯಾವುವೆಂದರೆ ಎಲ್ಲ ಸರ್ಕಾರಿ ನೌಕರರಿಗೆ ಸಿಗುವಂತ ಸವಲತ್ತುಗಳು NPS KGID ಜ್ಯೋತಿ ಸಂಜೀವಿನಿ DCRG ಹಾಗೂ ನಮ್ಮ ಬೇಸಿಕ್ನಲ್ಲಿ 50% ಹೆಚ್ಚಳ ಮಾಡಬೇಕಂಥೇಳಿ ನಾವು ಈ ಒಂದು ದಿವಸ ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಯಾವುದೇ ರೀತಿಯಾದ ಕರ್ತವ್ಯಕ್ಕೆ ಅಡೆತಡೆ ಉಂಟಾಗದೆ ಶಾಂತಿಯುತವಾಗಿ ನಾವು ಈ ಒಂದು ಪ್ರತಿಭಟನೆ ಮೂಲಕ ಸರ್ಕಾರದ ಗಮನಕ್ಕೆ ತರ ಬಯಸ್ತೇವೆ. ಇದೊಂದು ದುರದೃಷ್ಟಕರ ಸಂಗತಿ. ಎಲ್ಲರೂ ಕೂಡ ಸರ್ಕಾರಿ ನೌಕರಿ ಸೇರಿದ ಮೇಲೆ ಸರ್ಕಾರಿ ಸವಲತ್ತುಗಳು ಎಲ್ಲರಿಗೂ ಸಿಗಬೇಕು. ಆದರೆ ನಾವು ವೈದ್ಯಕೀಯ ಶಿಕ್ಷಣ ಇಲಾಖೆ ಇರುವಂಥ ನೌಕರರಿಗೆ ಯಾವುದೇ ಆದಂಥ ಸರ್ಕಾರಿ ಸವಲತ್ತುಗಳು ಅಂದರೆ NPS ಆಗಿರ್ಬೋದು, KGID ಆಗಿರ್ಬೋದು, HRMS ಆಗಿರ್ಬೋದು, DCRG ಆಗಿರ್ಬೋದು, ಜ್ಯೋತಿ ಸಂಜೀವಿನಿ, ಇದು ಯಾವುದೇ ಕೂಡ ನಮಗೆ ಸವಲತ್ತುಗಳು ದೊರೀತಾ ಇಲ್ಲ. ಅದಕ್ಕೋಸ್ಕರ ಘನ ಸರ್ಕಾರಕ್ಕೆ ನಾನು ಮನವಿ ಮಾಡಿದೇನೆಂದರೆ ದಯಮಾಡಿ ತಾವು ನಮ್ಮ ಕಡೆ ಗಮನ ಹರಿಸಿ ಈ ಒಂದು ಕಾನೂನಾತ್ಮಕವಾದ ಹಾಗೂ ಮೂಲಭೂತ ಒಂದು ಹಕ್ಕುಗಳು ಸರ್ಕಾರಿ ನೌಕರ ಹಕ್ಕುಗಳು ನಮಗೆ ದೊರಕಿಸ್ಕೊಡ್ತಾರೆ ಅಂತೇಳಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಇಂದು ರಾಜ್ಯದಲ್ಲಿ ಎಲ್ಲ ಕಡೆ ಕೋವಿಡ್ ಸೆಂಟರ್ಗಳು ಮೆಡಿಕಲ್ ಕಾಲೇಜುಗಳಲ್ಲಿ ಇದೆ. ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು ವೈದ್ಯಕೀಯ ಶಿಕ್ಷಣ ಇಲಾಖೆಯವರು 90% ಜನ ವೈದ್ಯಕೀಯ ಶಿಕ್ಷಣ ಇಲಾಖೆಯವರೇ ಇದ್ದಾರೆ. ಅದಕ್ಕೋಸ್ಕರ ತಾವು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಈ ಒಂದು ಕಾನೂನಾತ್ಮಕವಾದ ನಮ್ಮ ಬೇಡಿಕೆಗಳು ತಾವು ಈಡೇರಿಸ್ತಾರಂಥೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಹೋರಾಟ ಎಲ್ಲಿವರೆಗೆ ಅಂದರೆ ತಾವು ನಮಗೆ ಸ್ಪಂದನೆ ಮಾಡುವವರೆಗೂ ನಾವು ಕಪ್ಪು ಪಟ್ಟಿ ಕಟ್ಟಿಕೊಂಡು ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯ ಒಂದು ಅಧ್ಯಕ್ಷರು ನಾವು ಸಭೆ ಸೇರಿ ಆಯಾ ಮೆಡಿಕಲ್ ಕಾಲೇಜಲ್ಲಿ ನಾವು ಕಪ್ಪು ಪಟ್ಟಿ ಕಟ್ಟಿಕೊಂಡು ಯಾವುದೇ ಥರದ ರೋಗಿಗಳಿಗೆ ಆಗಲಿ ಅಥವಾ ಕರ್ತವ್ಯದಲ್ಲಾಗಲಿ ಯಾವುದೇ ಥರ ತೊಂದರೆಗಳು ಆಗಲಾರದೆ ನಾವು ಕಪ್ಪು ಪಟ್ಟಿ ಕಟ್ಟಿಕೊಂಡು ಶಾಂತಿಯುತವಾದ ಒಂದು ಪ್ರತಿಭಟನೆ ಮಾಡಲು ಇಚ್ಛಿಸಿದ್ದೇವೆ. ಅದಕ್ಕೋಸ್ಕರ ಮಾಧ್ಯಮ ಮಿತ್ರರ ಮುಖಾಂತರ ನಾನು CM ಸರ್ ಹತ್ರ ಮನವಿ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಒಂದು ಬೇಡಿಕೆಗೆ ತಾವು ಸ್ಪಂದಿಸಿ ನಮ್ಮ ಒಂದು ಬೇಡಿಕೆಗಳಿಗೆ ಈಡೇರಿಸ್ತೀರಂತೇಳಿ ನಮ್ಮ ದೃಢವಾದ ಸಂಕಲ್ಪ ಇದೆ. ಅದಕ್ಕೋಸ್ಕರ ತಾವು ನಮ್ಮ ಬೇಡಿಕೆ ಈಡೇರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ಈಡೇರಿಸಲು ಮುಂದೆ ಏನು ಮಾಡ್ತೀರಿ? ಈಡೇರಿಸುವವರೆಗೂ ಕೂಡ ನಾವು ಈ ಕಪ್ಪು ಪಟ್ಟಿ ಕಟ್ಕೊಂಡು ಪ್ರತಿಭಟನೆ ಮಾಡಬೇಕಂತ ಮಾಡಿದ್ದೀವಿ. ಇದಾದ ಮೇಲೆ ಮುಂದೆ ಕೂಡ ಮತ್ತೆ ಏನಾದರೂ ಸ್ಟೆಪ್ ತಗೋಬೇಕಾದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲ ಮೆಡಿಕಲ್ ಕಾಲೇಜವರು ನಾವು ಮೀಟಿಂಗ್ ಮಾಡಿ ಮುಂದಿನ ಡಿಸಿಷನ್ ತಿಳಿಸ್ತೀವಿ. ಇವತ್ತೇನು ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಬೀದರ್ ಜಿಲ್ಲಾ ಸ್ವಾಯತ್ತ ಸಂಸ್ಥೆಯ ಶುಶ್ರೂಷ ಅಧಿಕಾರಿಗಳ ಸಂಘದ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಮತ್ತು BMCRI ಬೆಂಗಳೂರಲ್ಲಿ ಕೂಡ ಮತ್ತು ಬೆಳಗಾವಿನಲ್ಲಿ ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಶಾಂತಿಯುತ ಪ್ರತಿಭಟನೆಯನ್ನು ಕಪ್ಪು ಪಟ್ಟಿ ಧರಿಸಿ ಯಾವುದೇ ಒಂದು ರೋಗಿಗಳಿಗೆ ತೊಂದರೆ ಆಗಲ್ದೇ ಅವರ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಏನಂದರೆ ಇವತ್ತು ಘನ ಸರ್ಕಾರಕ್ಕೆ ಸುಮಾರು ಸಲ ಅವರ ಒಂದು ಬೇಡಿಕೆಗಳ ಬಗ್ಗೆ ವಿವರಣೆಯನ್ನು ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದಾರೆ. ಅಂದರೆ ಇವತ್ತು ಜ್ಯೋತಿ ಸಂಜೀವಿನಿ ಯಾವ ಸರ್ಕಾರ ಇದು ಎಲ್ಲ ಸರ್ಕಾರಿ ನೌಕರಿಗೆ ಅನ್ವಯ ಆಗಬೇಕು, ಅದನ್ನು ಇಲ್ಲಿ ಸ್ವಾಯತ್ತ ಸಂಸ್ಥೆಗಳಲ್ಲಿರ್ತಕ್ಕಂಥ ನೌಕರರಿಗೆ ಅದು ಅನ್ವಯ ಆಗ್ತಾ ಇಲ್ಲ, ಅದಕ್ಕೆ ಘನ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ದಾರೆ.
इवत के जी एडी आगली जी पी एफ आगली एन पी एस आगली दुरादृष्ट संगति ऐन नावेल सरकारी नौकरू ऐन एर सवि आर बंद नौकर अपॉइंटमेंट आगे एन पी एस को ओ पी एस सरकारी नौकर संघ राज्यक्ष कूड़ा सुमार सल होराट ऐन अरे सरकार के ओ पी एस ओ पी एस तक मत एन पी एस कई बिड़ दुरादृष्ट संगति ऐन आन पी एस कूड़ा इवरी अन्वय आगता अदक इवत मान्य सरकार ना कूड़ा ऐन कर्नाटक राज्य सरकारी शुश्रूषा अधिकारी संघ ऐन अब इवर जो सदा बेबलते अदर जोत अदर जो सूदि समय चिखद ब्रेक Royal Weddings for every Indian bride. Malabar Gold and Diamonds. Brides of India. ಕಾಲ ಎಷ್ಟು ವೇಗವಾಗಿ ಓಡುತ್ತದೆ. ಅವಳು ನಮ್ಮ ಚಕ್ಕಿ. ಓಹ್ ನಿಮ್ಮ ಮಾಳವಿಕ. ಮಗಳನ್ನ ಹೆತ್ತ ಎಲ್ಲ ತಂದೆ ತಾಯಂದಿರ ಕನಸು ಅವಳ ಮದುವೆನೆ. ಅವಳನ್ನ ಸುಂದರಿಯಾಗಿಸುವ ಆ ಸಮಯ ಅದನ್ನ ನಾವು ತಾನೇ ಸೃಷ್ಟಿಸಬೇಕು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಬ್ರೈಡ್ಸ್ ಆಫ್ ಇಂಡಿಯಾ. ಅವಳು ಮಿನುಗಲಿ. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೇದರ್ ನಗರದ ನೆಹರು ಕ್ರೀಡಾಂಗಣದ ಬಳಿ ಝೋನ್ ಮೂರರಲ್ಲಿ ಬಾಕಿ ಉಳಿದಿರುವ 30 ಕಿಲೋಮೀಟರ್ನ 17 ಕೋಟಿ ರೂಪಾಯಿ ವೆಚ್ಚದ ಒಳಚರಂಡಿ ಕಾಮಗಾರಿಗೆ ಸಂಸದ ಭಗವಂತ ಖೂಬ ಅವರು ಚಾಲನೆಯನ್ನು ನೀಡಿದರು. ನಗರದಲ್ಲಿ ಅಂದಾಜು 200 ಕೋಟಿ ರೂಪಾಯಿ ಮೊತ್ತದ ಒಳಚರಂಡಿ ಕಾಮಗಾರಿ ಮುಕ್ತಾಯದ ಹಂತದಲ್ಲಿದೆ. ಝೋನ್ 2ರಲ್ಲಿ 116 ಕೋಟಿ ರೂಪಾಯಿಗಳ ಕಾಮಗಾರಿ ಮುಗಿದಿದೆ. ಝೋನ್ ಮೂರರಲ್ಲಿ ಈಗಾಗಲೇ 58 ಕೋಟಿಯ ಕಾಮಗಾರಿ ಮುಗಿದಿದೆ. ಇದೀಗ ಝೋನ್ ಮೂರರಲ್ಲಿ ಬಾಕಿ ಉಳಿದ ಕಾಮಗಾರಿಗೆ ಶಿಲಾನ್ಯಾಸ ಕೂಡ ಮಾಡಲಾಗಿದೆ. ಸಾರ್ವಜನಿಕರು ಈ ಯೋಜನೆಯ ಸದುಪಯೋಗವನ್ನ ಮಾಡಿಕೊಳ್ಳಬೇಕು ಎಂದು ಸಂಸದರು ಮಾತನಾಡಿ ತಿಳಿಸಿದರು. ಬೀದರ್ ನಗರದಲ್ಲಿ ಅಂದಾಜು 200 ಕೋಟಿ ರೂಪಾಯಿ ಮೊತ್ತದ ಒಳಚರಂಡಿ ಕಾಮಗಾರಿ ಮುಕ್ತಾಯದ ಹಂತದಲ್ಲಿ ಇದೆ ಎಂದು ಸಂಸದ ಭಗವಂತ ಕೋಬ ಅವರು ಮಾತನಾಡಿ ತಿಳಿಸಿದರು. ಬೇದರ್ ನಗರದ ನೆಹರು ಕ್ರೀಡಾಂಗಣದ ಬಳಿ ಝೋನ್ 3ರಲ್ಲಿ ಬಾಕಿ ಉಳಿದಿರುವ 30 ಕಿಲೋಮೀಟರ್ನ 17 ಕೋಟಿ ರೂಪಾಯಿ ವೆಚ್ಚದ ಒಳಚರಂಡಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಝೋನ್ 2ರಲ್ಲಿ 116 ಕೋಟಿ ರೂಪಾಯಿಗಳ ಕಾಮಗಾರಿ ಮುಗಿದಿದೆ. ಝೋನ್ 3ರಲ್ಲಿ ಈಗಾಗಲೇ 58 ಕೋಟಿಯ ಕಾಮಗಾರಿ ಮುಗಿದಿದ್ದು ಇದೀಗ ಝೋನ್ 3ರಲ್ಲಿ ಬಾಕಿ ಉಳಿದಿದ್ದ ಕಾಮಗಾರಿಗೆ ಶಿಲಾನ್ಯಾಸ ಕೂಡ ಮಾಡಲಾಗಿದೆ. ಸಾರ್ವಜನಿಕರು ಈ ಯೋಜನೆಯ ಸದುಪಯೋಗ ಮಾಡಿಕೊಳ್ಳಬೇಕು. ಯೋಜನೆ ಅನುಷ್ಠಾನವಾದರೆ ನಗರ ಹಾಗೂ ಸುತ್ತಮುತ್ತ ಹೊಲಸು ಇರುವುದಿಲ್ಲ. ಎಸ್ಟಿಪಿ ಪ್ಲಾಂಟ್ ನಿರ್ಮಿಸಿ ಸಂಪೂರ್ಣ ಸ್ವಚ್ಛಗೊಳಿಸಲಾಗುತ್ತದೆ ಎಂದು ತಿಳಿಸಿದರು. ಶಾಸಕರು ವಿಧಾನ ಪರಿಷತ್ ಸದಸ್ಯರ ಸಹಯೋಗದಲ್ಲಿ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಶಾಸಕ ರಹೀಂ ಖಾನ್, ಎಂಎಲ್ಸಿಗಳಾದ ರಘುನಾಥರಾವ್ ಮಲ್ಕಾಪುರೆ, ಅರವಿಂದ್ ಕುಮಾರ್ ಅರಳಿ, ಮುಖಂಡ ಬಾಬುವಾಲಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. 2016 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂಥ ಅಮೃತ್ ಯೋಜನೆಯಲ್ಲಿ ಮೊದಲನೇ ಹಂತದ ಆಯ್ಕೆ ಪಟ್ಟಿಯಲ್ಲಿ ನಮ್ಮ ಬೀದರ್ ನಗರವು ಕೂಡ ಆ ಸೇರಿಸುವುದರಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಯಶಸ್ವಿಯಾಗಿತ್ತು. ಆ ಒಂದು ಅಮೃತ್ ಯೋಜನೆ ಅಡಿಯಲ್ಲಿ ಈ ನಗರ ಪ್ರದೇಶದಲ್ಲಿ ಅಂದರೆ ಸಂಪೂರ್ಣವಾಗಿ ಬೀದರ್ನಲ್ಲಿ ಅಂಡರ್ ಗ್ರೌಂಡ್ ಡ್ರೈನೇಜು ಮತ್ತು ಎಲ್ಲ ಮನೆಗಳ ಒಂದು ಕನೆಕ್ಷನನ್ನು ಕೊಡುವಂಥ ಯೋಜನೆ ಆಗಿರುವುದರಿಂದ ಬೀದರ್ ನಗರ ಸೊಳ್ಳೆ ಇಲ್ಲಿ ಹೆಗ್ಗಣ ಮುಕ್ತ ಮತ್ತು ಹಂದಿ ಮುಕ್ತ ಆದಾಗ ಮಾತ್ರ ಡೆಂಗು ಮುಕ್ತ ಮತ್ತು ಮಲೇರಿಯಾ ಮುಕ್ತ ಆಗಲಿಕ್ಕೆ ಸಾಧ್ಯ ಆಗ್ತಿದೆ ಅನ್ನುವಂಥ ಉದ್ದೇಶದಿಂದ ಈ ಮಹತ್ವಾಕಾಂಕ್ಷಿ ಯೋಜನೆ ಝೋನ್ 2ರಲ್ಲಿ ಕೆಲಸವನ್ನು ಸಂಪೂರ್ಣವಾಗಿ ಸುಮಾರು 116 ಕೋಟಿಯ ಕೆಲಸವನ್ನು ಮುಗಿದಿದೆ ಮತ್ತು ಝೋನ್ 3ರಲ್ಲಿ 58 ಕೋಟಿಯ ಕೆಲಸವನ್ನು ಮುಗಿದಿದೆ. ಈಗ ಝೋನ್ 3ರಲ್ಲಿ ಇನ್ನೂ ಕೆಲವು ಭಾಗ ಒಂದು 30 ಕಿಲೋಮೀಟ್ರ್ 17 ಕೋಟಿಯ ಕಾಮಗಾರಿಯನ್ನು ಇವತ್ತು ನಾವು ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಬೀದರ್ ನಗರದ ನಾಗರಿಕ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು ಮಹತ್ವಾಕಾಂಕ್ಷೆಯ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಮ್ಮ ನಗರದ ಸ್ವಚ್ಛತೆಯ ದೃಷ್ಟಿಯಿಂದ ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡ್ಕೋಬೇಕು ಮತ್ತು ಈ ಒಂದು ಯೋಜನೆಯಿಂದ ಎಲ್ಲಿನೂ ಬೀದರ್ ನಗರದ ಆಗಲಿ ನಗರದ ಸುತ್ತಮುತ್ತಲಾಗಲಿ ಯಾವುದೇ ರೀತಿಯ ಹೊಲಸನ ಇರುವುದಿಲ್ಲ. ಎಸ್ ಟಿ ಪಿ ಪ್ಲಾಂಟ್ಗಳನ್ನು ನಿರ್ಮಾಣವನ್ನು ಮಾಡಿ ಸಂಪೂರ್ಣವಾಗಿ ಅದನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡುತ್ತೇವೆ. ಆ ಕಾರಣಕ್ಕಾಗಿ ಇದು ಒಟ್ಟಾರೆ ಬೀದರ್ ನಗರದಲ್ಲಿ ಸುಮಾರು 200 ಕೋಟಿಯ ಕಾಮಗಾರಿಯನ್ನು ಮುಕ್ತಾಯ ಹಂತದಲ್ಲಿದೆ.
ಹೀಗಾಗಿ ಇದರಲ್ಲಿ ರಹೀಂ ಖಾನ್ ಅವರು, ಮಲ್ಕಾಪುರಿ ಅವರು, ಅರಳಿ ಅವರು ಎಲ್ಲರ ಸಹಕಾರದೊಂದಿಗೆ ಈ ಒಂದು ನಗರದ ಯೋಜನೆಯನ್ನು ಅತಿ ದೊಡ್ಡ ಯೋಜನೆ ಅಂದಿದರೆ ತಪ್ಪಾಗಲಾರದು ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಹೀಗಾಗಿ ಈ ಯೋಜನೆ ಮೊದಲೇ ಹಂತದಲ್ಲಿಯೇ ಕೇಂದ್ರ ಸರ್ಕಾರ ಇದನ್ನು ಒಪ್ಪಿಗೆ ಕೊಟ್ಟಿದ್ದ ಕಾರಣಕ್ಕಾಗಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಮತ್ತು ಆವಾಗಿನ ಯು ಜಿ ಡಿ ಮಂತ್ರಿಗಳಾದಂಥ ಇವಾಗ ಘನವತ್ತ ಉಪರಾಷ್ಟ್ರಪತಿಗಳಾಗಿದ್ದಾರೆ ಸನ್ಮಾನ್ಯ ವೆಂಕಯ್ಯ ನಾಯ್ಡು ಅವರಿಗೆ ನಾನು ನಮ್ಮ ಜನತೆಯ ಪರವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. 2019-20 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಜಿಲ್ಲೆಯ ಮತ್ತು ತಾಲೂಕುಗಳಲ್ಲಿ ಅಗ್ರಶ್ರೇಣಿ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬೇದರ್ ನಗರದ ಶ್ರೀ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಸಚಿವ ಪ್ರಭು ಚವ್ಹಾಣ್ ಅವರು ಸನ್ಮಾನಿಸಿ ಪ್ರೋತ್ಸಾಹಿಸಿದರು. ಜಿಲ್ಲೆಯ ಎಸ್ಎಸ್ಎಲ್ಸಿಯ 26 ಹಾಗೂ ಪಿಯುಸಿ 19 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸೇರಿ ಒಟ್ಟು 45 ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ತಿಂಗಳ ಸಂಬಳ ಒಟ್ಟಾರೆ 270,000 ರೂಪಾಯಿಗಳನ್ನು ಬಹುಮಾನ ರೂಪವಾಗಿ ನೀಡಿ ಸನ್ಮಾನಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ತಮ್ಮ ವೇತನವನ್ನು ವಿದ್ಯಾರ್ಥಿಗಳಿಗೆ ಬಹುಮಾನವಾಗಿ ನೀಡಿ ಸಾಧಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದರು. ಬಳಿಕ ಮಾತನಾಡಿದ ಸಚಿವರು, ಜಿಲ್ಲೆಯ ವಿದ್ಯಾರ್ಥಿಗಳು ಸಾಧನೆ ತೋರಿದಾಗ ಅವರಿಗೆ ಪ್ರೋತ್ಸಾಹಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುನಲ್ಲಿ ಉತ್ತಮ ಅಂಕಗಳನ್ನು ಪಡೆದ ತಾವುಗಳು ಇದೇ ರೀತಿ ಓದಬೇಕು, ಉತ್ತಮ ಹುದ್ದೆಗೇರಿ ಸಮಾಜ ಸೇವೆ ಸಲ್ಲಿಸಬೇಕು ಎಂದು ಹೇಳಿದರು. ದೇಶದ ಬದಲಾವಣೆಗೆ ಪ್ರಧಾನಮಂತ್ರಿಗಳು, ನಾಡಿನ ಏಳಿಗೆಗೆ ಮುಖ್ಯಮಂತ್ರಿಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಶಿಕ್ಷಣ ಸಚಿವರ ಉತ್ತಮ ಕಾರ್ಯ ಯೋಜನೆಯಿಂದ ಶಾಲಾ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಯಾಗುತ್ತಿವೆ ಎಂದು ತಿಳಿಸಿದರು. ಅದರಂತೆ ಎಂಎಲ್ಸಿ ರಂಗನಾಥ ಮಲ್ಕಾಪುರೆ ಅವರು ಮಾತನಾಡಿ, ಓದಲು ಸಹಕಾರ ಕೊಡುವ ಮತ್ತು ಬೆನ್ನು ತಟ್ಟುವವರು ಇಂದಿನ ವಿದ್ಯಾರ್ಥಿಗಳಿಗೆ ಬೇಕಾಗಿದ್ದಾರೆ. ಅಂತಹ ಕೆಲಸವನ್ನು ಸಚಿವ ಪ್ರಭು ಚವ್ಹಾಣ್ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಸಂಸದ ಭಗವಂತ ಖೂಬ ಅವರು ಮಾತನಾಡಿ, ಶಿಕ್ಷಣದಿಂದ ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಸಾಧ್ಯವಾಗಲಿದೆ. ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಶೈಕ್ಷಣಿಕ ಕ್ಷೇತ್ರದ ಉತ್ತೇಜನಕ್ಕೆ ಶ್ರಮಿಸುತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರಿಗೆ ವಂದನೆಗಳು ಎಂದು ತಿಳಿಸಿದರು. ಶಾಸಕ ರಹೀಂ ಖಾನ್ ಅವರು ಮಾತನಾಡಿ, ಶಿಕ್ಷಣಕ್ಕೆ ಬಹುದೊಡ್ಡ ತಾಕತ್ತಿದೆ. ಬಡವನು ದೊಡ್ಡ ಸ್ಥಾನದಲ್ಲಿರುವಂತೆ ಮಾಡುವುದು ಹಣವಲ್ಲ, ಶಿಕ್ಷಣ ಎಂದು ತಿಳಿಸಿದರು. ಅದರಂತೆ ಈ ಕುರಿತಾಗಿ ಡಿಡಿಪಿ ಚಂದ್ರಶೇಖರ್ ಹಾಗೂ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಮಾತನಾಡಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುನಲ್ಲಿ ಇಡೀ ಜಿಲ್ಲೆಗೆ ಮತ್ತು ಆಯಾ ತಾಲೂಕುಗಳಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಇದೇ ವೇಳೆ ಸಚಿವರು ಬಹುಮಾನ ನೀಡಿ ಸನ್ಮಾನಿಸಿದರು. ಜಿಲ್ಲಾ ಪಂಚಾಯತ್ನ ಸಿಇಒ ಜ್ಞಾನೇಂದ್ರ ಕುಮಾರ್ ಗಂಗವಾರ್, ಎಸ್ಪಿ ನಾಗೇಶ್ ಡಿಎಲ್, ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಶಂಕರ್ ಎಸ್, ಸಹಾಯಕ ಆಯುಕ್ತ ಆಶ್ರಯ ಶ್ರೀಧರ್, ಡಿಡಿಪಿಎ ಚಂದ್ರಶೇಖರ್ ಎಸ್ಸಿ, ಡಿಡಿಪಿಎ ರಮೇಶ್ ಬೆಸ್ಗಮ್, ಶಾಹೀನ್ ಶಿಕ್ಷಣ ಸಂಸ್ಥೆ ಅಬ್ದುಲ್ ಖದೀರ್ ಮತ್ತು ಸಾಧಕ ವಿದ್ಯಾರ್ಥಿಗಳು ಪಾಲಕರು ಪಾಲ್ಗೊಂಡಿದ್ದರು. ಬೀದರ್ ಮಹಾಜನರಿಗೆ ಆಶೀರ್ವಾದ ಸೇವಕ್ಕೆ ನಾತೆ ವಿದ್ಯಾರ್ಥಿಗಳ ಮನೋಬಲ ಬಡಾನೆ ಕೆ ಲಿಯೆ ಜೋ ವಿದ್ಯಾರ್ಥಿ ಮೆಹನತ್ ಕರ್ಕೆ ಘರ್ ಮೇ ದಿಯಾ ಜಲಾಕೆ ಇದರ್ ಸೇ ಉದರ್ ಸೇ ಪೈಸಾ ಲಾಕೆ ಜೋ ಪಾಲಕ್ ನೇ ಉನ್ಸೆ ಪಢಾಯಾ ಉನ್ಕಾ ಕ್ಯಾರಿಯರ್ ಕಾ ಶುರುವಾತ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಜೋ ಉನ್ಹೊನೆ ಪೂರಾ ವರ್ಷ ಪಾಲಕ ಅವ್ರ ಜೋ ಒಂದು ಪ್ರೇರಣ ದಿಯಾ ಥೋಡಾ ಸಾ ಮೇರಿ ಅವ್ರ ಸೇ ಭಿ ಹಮಾರೆ ಸಂಘಟನಾ ಕಾ ಸಂಸ್ಕಾರ ಹಮಾರೆ ಪಾರ್ಟಿ ಕಾ ಸಂಸ್ಕಾರ ಹಮಾರೆ ನೇತಾವ ಕಾ ಸಂಸ್ಕಾರ ಉಸಿ ಕಾರಣ ಸೇ ಮೈ ಮೇರಾ ಸಾಗರಿ ಕೆ ಮಾಧ್ಯಮ ಕಿ ಓರ್ ಸೇ ಮೇರೆ ಮೇರೆ ಬೀದರ್ ಕೆ ಪ್ಯಾರೆ ಬಚ್ಚೋ ಕಾ ಸನ್ಮಾನ ಕರ್ನೆ ಕೆ ಲಿಯೆ ಮೈ ಜಿಲ್ಲಾ ಪಂಚಾಯತ್ ಮೇ ಮೀಟಿಂಗ್ ಹುವಾ ಥಾ हमारे डी साहब नया नया आए थे 2-4 दिन हुआ था उसी दिन मैंने डिक्लेयर किया था जो हमारा बीदर जिले का जो सपुत्र पीयूसी में फर्स्ट क्लास आएगा उनको प्रभु चौहान सम्मान करेगा 11,000 देगा ऐसा उस दिन मैंने डिक्लेयर किया था और मैं आपको बताना चाहूंगा मैं जो जो बोलता हूं पूरा करता हूं
ना मदल के मंत्री हर विनती सांकेतिक साकुअल अगर सण भाषण स्पर्धे कार्यक्रम आगबार्द नीचे अगर ना बहुत मनसापूर्वकू परवा मत जिले विशेषवा व्यार्थी परवा सचिव ना हार्दिक अभिनंदन इट कैंड फस्ट टाइम प्रोग्राम इन बीदर ना मोदे बारी नोड़ता मुद्दे दिन शाश्वत नड़ी ना जिला मत विनती या व्यार्थी व्यार्थी जीवन बेचे ओदली बेद लभ्यते मत बेन्न तक कई बेन तट शबाश अरू स्फूर्त केस आन तट कल सचिव नानी अभिनंदन शिल्पकार यार यी विवेकानंदो आंदेश इवत हे तरगत उत्तीर्णर पी यु सी उत्तीर्णर मुद्दे भविष्य नम जीवन भविष्य मत यारू निर्मापकर कर्तर नावे अवंत भावन विवेकानंद सदेश मुद्दे दिन आसक्ति क्षेत्र आय्के अभिचि क्षेत्र आय्के इन एर के बड़ी के भारत साकुवकाश शिक्षण क्षेत्र केवल डिग्री तक ना अधिकारी आगु सरकार नौकरस्थर आगु इला को खानगी नौकरी लिमिटेड विचार यदे कारण नम जीवन नम आसे आकांक्षा सीमित गोल्सबार्वंतना ना वो क्या तम सल के बंद याकंद्रे वि आर् सपोर्टिंग यू इष्ट हार्ड वर्क तुम्हे रीतल नम बीदर डिस्ट्रिक नम कर्नाटक स्टेट नली मत मुझे एजुकेशन तक इडी नम देश तेलूबू नावेलू तम जो मत नानूर पॉइंट्स अदे हेतने लोग आज इतना एजुकेशन बहुत टेक्नोलॉजी बहुत वर्ल्ड में बहुत ही आगे हो गई एजुकेशन भी बहुत हो गया लेकिन इंसानियत जो खुदा का डर वो चीज कम होते जा रही क्योंकि पहले एजुकेशन कम था खुदा का डर था इंसानियत थी अभी खुदा को क्या समझ बैठे हम खुदा को एक डेरा फिक्स कर दिए खुदा कहाँ मिलता है मंदिर मस्जिद चर्च के अंदर मिलता है दूसरे जगह खुदा नहीं है पूरी दुनिया में खुदा नहीं है उसको एक छोटा सा प्लेस घर में भी एक छोटा सा प्लेस दे दिए खुदा तू यहीं पे है हम यहाँ पे आने के बाद मिलते हैं बाद में दुनिया में पूरी जगह खुदा नहीं है अगर पूरी जगह अगर खुदा रहता तो हम जितना मंदिर में डरते हैं जितना चर्च में डरते हैं जितना मस्जिद में डरते हैं वहां पे बहुत ही सीरियसनेस रहता है वहां बहुत ही हम एक बेकर बन के रहते हैं इसी तरह बाहर नहीं रहते क्योंकि वहां खुदा नहीं है यहाँ पे खुदा नहीं है ये माइंड में आ चुका है और कितना भी हम पढ़ रहे कितना अच्छे पोस्ट पे जाएंगे मैं समझता हूं सबसे बड़ी ताकत एक एजुकेशन है क्योंकि पैसे वाला कुछ भी कर सकता है पैसे वाले का लड़का आगे बिजनेस डाल सकता है कुछ आगे जा सकता है लेकिन मिडिल फैमिली गरीब का लड़का उसको कोई चीज नहीं सुबह एजुकेशन के लिए और वो एजुकेशन करना जरूरी है और वो
वो भी बड़े से बड़े आदमी को नीचे झुका सकता है। यहाँ पे जितने डीसी आ चुके हैं और मैं समझता हूँ अभी प्रेजेंट डीसी सर होंगे, एसपी सर होंगे, एसी सर होंगे, उनका फैमिली बैकग्राउंड मैं समझता हूँ मिडिल फैमिली होना या गरीब लोगों से आए, हम लोग भी गरीब लोगों से आए। आदरू कूड़ा ಮತ್ತೆ ಅದರಿಂದ ಅದು ಸೃಷ್ಟಿ ಆಗುತ್ತದೆ ಅಂತ ನೀವು ಕೇಳಿರ್ತೀರಿ. ಆ ಥರ ಏನೇ ಜೀವನದಲ್ಲಿ ಎಷ್ಟೇ ಸವಾಲುಗಳು ಬಂದರೂ ಸರಿ, ಎಷ್ಟೇ ತೊಂದರೆಗಳು ಬಂದರೂ ಸರಿ, ಎಷ್ಟು ನಿಮಗೆ ನೀವು ಮನಸ್ಸಿಗೆ ತೊಂದರೆ ಆದರೂ ಸರಿ, ನೀವು ಶಿಕ್ಷಣದ ಒಂದು ದಾರವನ್ನು ಹಿಡಿದುಕೋಬೇಕು. ನಾವು ನಾಳೆ ಸಾಯ್ತೀವಿ, ನೆಕ್ಸ್ಟ್ ಕ್ಷಣದಲ್ಲಿ ನಮ್ಮ ಪ್ರಾಣ ಹೋಗುತ್ತೆ ಎನ್ನುವ ಮಟ ಈ ಕಳಿಕೆಯನ್ನು ನಾವು ಯಾವಾಗಲೂ ಬಿಡಬಾರ್ದು. ನೀವು ಕಳಿತಾ ಇರಬೇಕು. ಜೀವನ ದೊಡ್ಡ ಜೀವ ಪೂರ್ತಿ ಕಳಿಯುವುದನ್ನೇ ಯಾವುದು ಬಿಡಬಾರದು. ಆ ಅನುಭವವನ್ನು ನೀವು ಸೇರಿಸ್ಕೊಳ್ತಾ ನಿಮಗೆ ಮರ್ಯಾದೆ ಗೌರವ ಸಮಾಜದಲ್ಲಿ ಸಿಗ್ತಾ ಇರ್ತದೆ. ಇವತ್ತು 10ನೇ ತರಗತಿಯ ಏನು ಪಬ್ಲಿಕ್ ಎಕ್ಸಾಮ್ನಲ್ಲಿ ನೀವೆಲ್ಲರೂ ಉತ್ತೀರ್ಣರಾಗಿರ್ತೀರಿ, ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದೀರಿ. ಇದು ಒಂದು ಪ್ರಥಮ ಹೆಜ್ಜೆ ಅಷ್ಟೇ. ಇನ್ನು ಪಿಯುನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬಂದಿದ್ದೀರಿ, ನಾಳೆ ಕಾಲೇಜುಗಳು ಹೋಗಬೇಕು. ಜೀವನದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಈಗ ಯಾವ ಕ್ಷೇತ್ರ ನೀವು ತಗೊಂಡ್ರು ಕೂಡ ಆಯಾ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಬೇಕು. ಇಲ್ಲಿ ಪ್ಯಾರೆಂಟ್ಸ್ ಎಲ್ಲರೂ ಬಂದಿದ್ದೀರಿ, ನಿಮ್ಮ ಕನಸನ್ನು ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀಳಿಸಬಾರ್ದು. ಮಕ್ಕಳ ಏನು ಇಷ್ಟದ ಒಂದು ಪಾಠ ಇದೆಯೋ ಅದನ್ನು ಅವರಿಗೆ ಓದಲಿಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು. ಆ ಥರ ಮಾಡಿದರೆ ಅವರು ಖುಷಿಯಿಂದ ಆ ಒಂದು ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಸಮಾಜಕ್ಕೆ ಒಂದು ಉದಾಹರಣ ಪುರುಷರಾಗಿ ಸಮಾಜಕ್ಕೆ ಸಮಾಜದಲ್ಲಿ ಇರ್ತಕ್ಕಂಥ ನೋವು ನಲಿವನ್ನು ನಿರ್ಮೂಲ ಮಾಡಿಸಿ ಜನರಿಗೆ ಶಾಂತಿ ಸಂತೋಷ ಸಿಗುವ ಒಂದು ನಿಟ್ಟಿನಲ್ಲಿ ಅಭಿವೃದ್ಧಿ ಪರವಾಗಿ ಅವರು ಕೆಲಸವನ್ನು ನಿರ್ವಹಿಸಲಿಕ್ಕೆ ಅನುಕೂಲ ಆಗುತ್ತದೆ. ಮುಚ್ಚಿಕೊಳ್ಳುವಂಥ ಸಂದರ್ಭ ಒದಗಿ ಬಂತು. ಆ ನಂತರ ಪರೀಕ್ಷಾ ಸಮಯ ಹತ್ತಿರದಲ್ಲಿತ್ತು, ಏಪ್ರಿಲ್ನಲ್ಲಿ ಪರೀಕ್ಷೆ ಆಗಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ SSLC ವಿದ್ಯಾರ್ಥಿಗಳು ಮತ್ತು PU ವಿದ್ಯಾರ್ಥಿಗಳು ಮನೆಯಲ್ಲೇ ಕೂತು ಅಭ್ಯಾಸ ಮಾಡಿಕೊಳ್ಳುವಂಥ ಸನ್ನಿವೇಶ ಸೃಷ್ಟಿಯಾಯಿತು. ಆ ಸಂದರ್ಭದಲ್ಲಿಯೂ ಕೂಡ ಎರಡು ಇಲಾಖೆಗಳು PU ಮತ್ತು SSLCಗೆ ಸಂಬಂಧಪಟ್ಟಂಥ ಎರಡು ಇಲಾಖೆಯ ಶಿಕ್ಷಕ ಬಾಂಧವರು ಮತ್ತು ಉಪನ್ಯಾಸಕರು ಸತತವಾಗಿ ವಿದ್ಯಾರ್ಥಿಗಳ ಜೊತೆ ಆನ್ಲೈನ್ ಶಿಕ್ಷಣದ ಮೂಲಕ ಮತ್ತು ಡಿಜಿಟಲ್ ಕಮ್ಯುನಿಕೇಷನ್ ಸಾಧನಗಳ ಮುಖಾಂತರ ಅವರ ಜೊತೆ ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಸಾಧನೆಯನ್ನು ಗೈಲಿಕ್ಕೆ ಸಾರ್ಥಕತೆಯನ್ನು ಗೈಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಆ ದಿಸೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು 22,000 SSLCಯಲ್ಲಿ 22,862 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತು 15,690 ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ, ಪಾಸಾಗಿದ್ದಾರೆ. ಈ ಒಂದು ಸಾಧನೆಯಲ್ಲಿ ಅತ್ಯುತ್ತಮವಾದಂಥ ಸಾಧನೆ ಮಾಡಿದಂಥ ಪ್ರಥಮ ಹಾಗೂ ದ್ವಿತೀಯ ಹಾಗೂ ತೃತೀಯ ದರ್ಜೆಯ ವಿದ್ಯಾರ್ಥಿಗಳು ಹಾಗೂ ತಾಲೂಕು ಹಂತದ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮ. ಈ ಇಲಾಖೆ ನಾವು ಏನಾದರೂ ಅಕಸ್ಮಾತ್ ಕೋವಿಡ್ ಸಾಂಕ್ರಾಮಿಕದ ಒಂದು ಭೀತಿ ಇರಲಿಲ್ಲ ಅಂದಿದ್ರೆ ಸತತವಾಗಿ ಪರೀಕ್ಷೆ ಶಿಕ್ಷಣದ ವ್ಯವಸ್ಥೆ ಕಾರ್ಯವನ್ನು ನಿರ್ವಹಿಸಿದ್ದಾಗಿದ್ದರೆ ಬಹುಶಃ ನಮ್ಮ SSLCಯಲ್ಲಿ ನಾವು 10ರಿಂದ 15ನೇ ಸ್ಥಾನದ ಒಳಗೆ ಬರುವ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ವಿ. ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗ್ಯಾಪ್ ಆಗಿದೆ, ಶೈಕ್ಷಣಿಕವಾದಂಥ ಲರ್ನಿಂಗ್ ಗ್ಯಾಪ್ ಆಗಿದ್ದರಿಂದಾಗಿ ಸಾಧನೆಯಲ್ಲಿ ನಾವು 24ನೇ ಸ್ಥಾನವನ್ನು SSLCಯಲ್ಲಿ, PUCಯಲ್ಲಿ 18ನೇ ಸ್ಥಾನವನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಇದರಲ್ಲಿ ವಿದ್ಯಾರ್ಥಿಗಳ ಒಂದು ತಪ್ಪು ಏನೂ ಇರಲಿಕ್ಕಿಲ್ಲ, ವ್ಯವಸ್ಥೆ ಆ ರೀತಿ ಸೃಷ್ಟಿಯನ್ನು ಮಾಡಿದ್ರಿಂದಾಗಿ ಅದಾಗ್ತು. ಸತತವಾಗಿ ನಮ್ಮ ಬೀದರ್ ಜಿಲ್ಲೆ ಕಳೆದ 4 ವರ್ಷಗಳ ಹಿಂದೆ 34ನೇ ಸ್ಥಾನದಲ್ಲಿ SSLC, PUCಯಲ್ಲೂ 29, 30ನೇ ಸ್ಥಾನದಲ್ಲಿ ಕೊನೆಯ ಸ್ಥಾನದಲ್ಲಿ ಇದ್ವಿ ಸತತವಾಗಿ. ಆನಂತರ ಶೈಕ್ಷಣಿಕವಾಗಿ ಆದಂಥ ಒಂದು ಬದಲಾವಣೆಗಳು ಮತ್ತು ಶಿಕ್ಷಕರಲ್ಲಿ ತರಬೇತಿ ಮತ್ತು ಪ್ರೇರಣೆಗಳು ಹಾಗೂ ಮಕ್ಕಳಲ್ಲಿ ಕಲಿಕುವ ಅಭ್ಯಾಸವನ್ನು ನಾವು ಹೆಚ್ಚು ಮಾಡಿದ್ರಿಂದಾಗಿ ಇವತ್ತು ಅತ್ಯುತ್ತಮವಾದಂಥ ಸಾಧನೆ ಮಾಡಿ ಕೊನೆಯ ಸ್ಥಾನದ ಕೊಂಡಿಯನ್ನು ಕಳಿಸ್ಕೊಂಡು ಇವತ್ತು ಬೀದರ್ ಜಿಲ್ಲೆ 24ನೇ ಸ್ಥಾನಕ್ಕೆ SSLCಯಲ್ಲಿ ಬರಲು ಸಾಧ್ಯ ಆಗಿದೆ. ಹಾಗೆ PUCಯಲ್ಲಿ ಕೂಡ ಅತ್ಯುತ್ತಮವಾದ ಸಾಧನೆಯನ್ನು ನಮ್ಮ PU ವಿದ್ಯಾರ್ಥಿಗಳು ಮಾಡಿದ್ದಾರೆ, 18ನೇ ಸ್ಥಾನಕ್ಕೆ ಬೀದರ್ ಜಿಲ್ಲೆಯ ಸ್ಥಾನವನ್ನು ಹೆಚ್ಚಿಸಿದ್ದಾರೆ. ಇದು ಒಂದು ರೀತಿಯಾದಂಥ ಸಾಧನೆ. ಆ ದಿಸೆಯಲ್ಲೇ ಸನ್ಮಾನ್ಯ ಸಚಿವರು ನಮ್ಮ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಮತ್ತೆಗಳು ವೇದಿಕೆ ಮೇಲೆ ಆಸೀನರಾದ ಎಲ್ಲರಿಗೂ, ನಮ್ಮ ಶಿಕ್ಷಣ ಪ್ರೇಮಿ ಗಣ್ಯರಿಗೂ ನನ್ನ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. SSLC ಮತ್ತು PUC ಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ
ನೆರವೇರಿಸಿದೆ ನಮ್ಮ ಶಿಕ್ಷಣ ಸಚಿವರಿಗೂ ಹಾರ್ದಿಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನನ್ನ ಸಕ್ಸಸ್ಗೆ ಕಾರಣ ಮೂರು ಸೂತ್ರಗಳು: ಹಾರ್ಡ್ ವರ್ಕಿಂಗ್, ಗ್ರೇಟ್ಫುಲ್ನೆಸ್ ಟು ಟೀಚರ್ಸ್ ಆ್ಯಂಡ್ ದ ಸಪೋರ್ಟಿವ್ ನೇಚರ್ ಆಫ್ ಮೈ ಪೇರೆಂಟ್ಸ್. ತುಂಬಾ ಎಲ್ಲರೂ ನಮಗೆ ಇಷ್ಟು ಸಪೋರ್ಟಿವ್ ಆಗಿದ್ದಕ್ಕೆ, ನಮ್ಗೆ 621 ಸ್ಕೋರ್ ಮಾಡೋದಕ್ಕೆ ತುಂಬ ಸಹಕಾರಿಯಾಗಿದೆ. ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ಎಲ್ಲ ಗಣ್ಯರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಏಕೆಂದರೆ ಇದು ಒಂದು ಮುಂದಿನ ಜನರೇಷನ್ಗೆ ಒಂದು ಸ್ಫೂರ್ತಿ. ಬರೋ ಮಕ್ಕಳು ಕೂಡ ಸಚಿವರ ಒಂದು ಮಾರ್ಗದರ್ಶನದಿಂದ ನಾವು ಕೂಡ ಸಾಧನೆ ಮಾಡಬಹುದು, ನಾವು ಗ್ರೇಟ್ಫುಲ್ನೆಸ್ ಇರಬೇಕು ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ಅಂತ ತಿಳ್ಕೊಂಡು ಸಾಧನೆ ಮಾಡ್ತಾರೆ. ಆದ್ದರಿಂದ ರಿಯಲಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅನಡ. ಕೊರೋನಾ ಸೋಂಕಿಗೆ ಸಿಲುಕಿ 2 ವಾರಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಯಶಸ್ವಿಯಾಗಿ ಚೇತರಿಸಿಕೊಂಡು ವಾಪಸಾದ ಆಶಾ ಕಾರ್ಯಕರ್ತೆಯನ್ನ ನಾಗರಿಕ ಸನ್ಮಾನ ಮಾಡುವ ಮೂಲಕ ಅಭಿನಂದಿಸಲಾಯಿತು. ಜಿಲ್ಲೆಯ ಅವರ ತಾಲೂಕಿನ ವಡಗಾಂವ್ ಗ್ರಾಮದ ಹಿರಿಯ ಆಶಾ ಕಾರ್ಯಕರ್ತೆ ಜಯಶ್ರೀ ಖಾನಾಪುರೆ ಎಂಬುವವರಿಗೆ ಕೊರೋನಾ ಸೋಂಕು ತಗುಲಿತ್ತು. 4 ತಿಂಗಳುಗಳ ಕಾಲ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದ ಜಯಶ್ರೀ ಅವರು ಈ ನಡುವೆ ಕುಟುಂಬದಿಂದ ದೂರವಾಗಿ 1 ವಾರಗಳ ಕಾಲ ಚಿಕಿತ್ಸೆಯನ್ನು ಪಡೆದು ಇದೀಗ ಮತ್ತೆ ಸೇವೆಗೆ ಹಾಜರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತೆಯರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಸ್ಥಳೀಯ ರಿಲಯನ್ಸ್ ಫೌಂಡೇಶನ್ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಿ ಗೌರವಿಸಲಾಯಿತು. ನೆರೆ ಸಂಪರ್ಕದಿಂದ ಅವರ ತಾಲೂಕಿನ ವಡಗಾಂವ್ ಗ್ರಾಮದ ಹಿರಿಯ ಆಶಾ ಕಾರ್ಯಕರ್ತೆ ಜಯಶ್ರೀ ಖಾನಾಪುರಿ ಅವರಿಗೆ ವಾರದ ಕೆಳಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, 1 ವಾರದ ನಂತರ ಮತ್ತೆ ನಿನ್ನೆ ಅವರಿಗೆ ನೆಗೆಟಿವ್ ವರದಿ ಬಂದಿದ್ದು, ಮತ್ತೆ ಸಾರ್ವಜನಿಕರ ಸೇವೆಗೆ ಸಿದ್ಧರಾಗಿರುವ ಇವರ ಕಾರ್ಯವನ್ನು ಮೆಚ್ಚಿ ರಿಲಯನ್ಸ್ ಫೌಂಡೇಶನ್ ವತಿಯಿಂದ ಇವರಿಗೆ ಶಾಲ ಹೊದಿಸಿ ಹೂವಿನ ಮಾಲೆಯನ್ನು ಹಾಕಿ ಸಿಹಿ ತಿನಿಸಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಆಶಾ ಕಾರ್ಯಕರ್ತೆ ಜಯಶ್ರೀಯವರು, ಕೊರೋನಾ ಪಾಸಿಟಿವ್ ಬಂದಿರುವ ವ್ಯಕ್ತಿಗಳಿಗೆ ಮೊದಲು ಮನೆಯವರ ಸಹಾಯ ಹಾಗೂ ಸಮುದಾಯದ ಸಲಹೆ ನೆರವು ಅತ್ಯಂತ ಪ್ರಮುಖವಾಗಿದೆ. ವಾರದ ಕೆಳಗೆ ನನಗೆ ಕೊರೋನಾ ಪಾಸಿಟಿವ್ ಬಂದರೂ ಕೂಡ ಆರೋಗ್ಯದಲ್ಲಿ ಯಾವುದೇ ರೀತಿಯ ರೋಗದ ಲಕ್ಷಣಗಳು ಇದ್ದಿಲ್ಲ. ನನ್ನಿಂದ ಯಾರಿಗೂ ಕಷ್ಟ ಆಗದಂತೆ ನಾನೇ ಸ್ವಯಂ ನಿರ್ಧರಿಸಿ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮನೆಯಲ್ಲಿಯೇ 1 ವಾರಗಳ ಕಾಲ ಬೇರೆ ಕೋಣೆಯಲ್ಲಿ ಹೋಮ್ ಕ್ವಾರಂಟೈನ್ನಲ್ಲಿ ಇದ್ದು ದೇಹದಲ್ಲಿ ಯಾವುದೇ ರೋಗದ ಲಕ್ಷಣಗಳಿಲ್ಲದಿದ್ದರೂ ಕೂಡ ಪ್ರಥಮ ಚಿಕಿತ್ಸೆಯನ್ನು ಪಡೆದು ಸರಿಯಾದ ಸಮಯಕ್ಕೆ ಊಟ ಮಾಡಿ ಮನೆಯಲ್ಲಿಯೇ ಪ್ರಾರ್ಥನೆ, ಯೋಗ ಇನ್ನಿತರ ಚಟುವಟಿಕೆಗಳನ್ನು ಕ್ರಿಯಾಶೀಲವಾಗಿ ಮಾಡಿ ಮತ್ತೆ ವಾರದ ನಂತರ ವರದಿ ನೆಗೆಟಿವ್ ಬಂದ ಮೇಲೆ ಯಾವುದೇ ರೀತಿಯಿಂದ ಧೃತಿಗೆಡದೆ ಮತ್ತೆ ಸಮಾಜದ ಸೇವೆಗೆ ಸಿದ್ಧವಾಗಿ ಬಂದಿರುವೆ. ನನ್ನ ಅಳಿಲು ಸೇವೆ ಗುರುತಿಸಿ ರಿಲಯನ್ಸ್ ಫೌಂಡೇಶನ್ ಅವರು ನನಗೆ ಸನ್ಮಾನ ಮಾಡಿದ್ದು ತೃಪ್ತಿ ತಂದುಕೊಟ್ಟಿದೆ. ಈ ಸನ್ಮಾನ ಇನ್ನೂ ನಾನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿನ ಸೇವೆ ಮಾಡಲು ಸ್ಫೂರ್ತಿ ನೀಡಿದೆ. ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ ಎಂದು ತಿಳಿಸಿದರು. ಈ ವೇಳೆ ಡಾಕ್ಟರ್ ಸಿದ್ದಾರೆಡ್ಡಿ, ನವೀಲ್ ಕುಮಾರ್, ಶಿವಪುತ್ರ, ನಾಗೇಶ್ ಬಸವ, ಸೃಜನ್, ರಿಲಯನ್ಸ್ ಫೌಂಡೇಶನ್ ಸಂಪನ್ಮೂಲ ವ್ಯಕ್ತಿಗಳಾದ ಬಾಲಾಜಿ ಮೇತ್ರೆ, ಮಲ್ಲಪ್ಪ ಗೌಡ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಮತ್ತೆ ಆಮೇಲೆ ರಿಪೋರ್ಟ್ ಬಂತು, ರಿಪೋರ್ಟ್ ಮಾಡಲೇಬೇಕು ತಾಲೂಕು ಅಂತೆಲ್ಲ ಮಾಡಿದ್ರು. ಆಮೇಲೆ ಒಯ್ತಾರೆ ನಿಮ್ಗೆ ಅವ್ರಾಗ ಒಯ್ದು ಇಡಬೇಕಾಯ್ತದ ಅಂತೆಲ್ಲ ಬಿ ಎಚ್ ಇ ಸರ್ ಎಲ್ಲ ಅಂದರು. ನಾವೊಂದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೆಂಗಂದ್ರೆ ನಾ ಹಾಸ್ಪಿಟಲ್ದಾಗ ಇರೋದೇ ಮನೆಗೆ ಉಳಿದೆ, ಒಂದು ಇದ್ರ ಬಗ್ಗೆದಾಗ ಒಂದು ಮಾಡಿ ತೋರಿಸ್ಬೇಕಂತೇಳಿ ಅನ್ಬಲ್ಲದ. ಇದು ಇದರಲ್ಲಿಂದ ನಾನು ಇದು ಆಗಲ್ಲೇ ಕಡೆ ಅಂದ್ರೆ ಆ ಮನೆ ಉಳಿದ್ರೆ ಈ ರೋಗಕ್ಕೆ ನಾ ಗುಣ ಅದ ಇಲ್ಲ ಅಂಬೋದು ಮಾಡಿ ತೋರಿಸ್ಬೇಕಂಬದು ನನ್ನ ಮನಸ್ಸಿನ ಬಂದಿತ್ತು. ಆಮೇಲೆ ನಾ ಮನೆಗೆ ಹೋಮ್ ಐಸೋಲೇಷನ್ ಇರ್ತೀನಿ ಆಯ್ತು, ಅವಾಗ ಗೈಡ್ಲೈನ್ಸ್ನು ಬಂದಿತ್ತು ಅಂತ ಇರ್ಬೋದು ಅಂತೇಳಿ ಆಮೇಲೆ ನಾನು ಮಾತಾಡಿದೆ. ಅವ್ರು ಮತ್ತೆ ತಾಲೂಕಾಗ ಹಚ್ಚಿದ್ರು, ಸರ್ ಹಿಂಗೆ ಅವ್ರ ಮನೆಗೆ ಇರ್ತಾರಂತ ಹಾಸ್ಪಿಟಲ್ ಹೋಗೋಣ ಅಂತ ಆಯ್ತಿತ್ತು. ಅವ್ರ ಫಾರ್ಮೆಟ್ ಮೇಲೆ ಸೈನ್ ತಗೊಂಡ್ರೆ ಡೈಲಿ ನೀವು ವಿಸಿಟ್ ಕೊಡ್ಬೇಕು ಹೋಗ್ಬಿಡ್ತೀವಿ ಅಂತ ಆಯ್ತಂತೇಳಿ ಪಿ ಎಚ್ ಸಿ ಮೇಡಮ್ ಒಪ್ಕೊಂಡ್ರು. ಅವ್ರು ಡೈಲಿ ಬಂದಂಗೆ ವಿಚಾರ ಫೀವರ್ ಅದು ನೋಡ್ತಿದ್ರು, ನಾನು ಹೇಳ್ತಿದ್ದೇವೆ ರೀ ಅಂತ. ನಾನು 4 ದಿನ ಉಳಿದ ನಂಗೆ ಏನೋ ಅನಿಸಿಲ್ಲ, ಬರೀ ಅಷ್ಟೇ ನನಗೆ ಆರಾಮ ಆಯ್ತದ ಅಂದ್ರೆ ನಾನು ರೋಗದ ಬಗ್ಗೆದಾಗ ಏನು ಬೇಯಿಸಿಲ್ಲ. ನಂಗೆ ಏನೋ ಅನಿಸಿಲ್ಲ, ಸರ್ದಿ ಇದ್ದಿಲ್ಲ, ಹೋಗಿದ್ದಿಲ್ಲ, ಕೆಮ್ಮಿದ್ದಿಲ್ಲ, ಕಡೆ ರಿಪೋರ್ಟ್ ಅಷ್ಟೇ ಪಾಸಿಟಿವ್ ಇದೆ ಅಂದ್ರೆ ನಂಗೆ ಭಯ ಆಗಿಲ್ಲ. ಯಾಕಂದ್ರೆ ನನಗೆ ಏನೋ ಇಲ್ಲ, ನನಗೇನಾಯ್ತದ ಅಂತೇಳಿ ಹಿಂಗೆ ಅನಿಸ್ತಿದ್ರು. ಕಡೆ ಯಾರಾದ್ರೂ ಬಂದು ಸುಮ್ಮನೆ ಇವ್ರ ಮನೆಯವರಿಗೆಲ್ಲ ನನ್ನೇನು ತಕ್ಲಿಫ್ ಕೊಡ್ತಾರೇನೋ. ಆಮೇಲೆ ನಾ ಮನೆಗೆ ಇತ್ತು ಅಂದ್ರೆ ಮತ್ತೆ ನಮ್ಮ ಮನೆ ಎಷ್ಟು ಕೇಳ್ಕೋಬೇಕಲ್ಲ, ಏನು ಮನೆಗೆ ಅಂದ್ರೂ ಯಾರು ಅನ್ಸುತ್ತೆ ಮನೆಗೆ ಬೇಡ ಅಂತ. ಹಂಗಂದ್ರೆ ಮನೆಗೂ ಒಬ್ರಿಗೆ ವಿಚಾರ ಮಾಡ್ಯಾಕಂದ್ರೆ ನಮ್ಮ ಭಾವರಿಗೆ ಅಂದೆ ಹಿಂಗೆ ನಾ ಇರ್ಬೇಕಲ್ಲತ್ತಿದ ಅಂದ್ರೆ ಆಯ್ತಂದ್ರೆ ಇಲ್ದಿರಿ ಇರ್ಬೋದು ಅಂತೇಳಿ ಅವ್ರನ್ನ ನಂಗೆ ಪ್ರೇರಣೆ ಮಾಡಿದ್ರು ಮನೆಗೆ ಅಂತ. ಆಮೇಲೆ ನನ್ನೇನು ಮಾಡಿದೆ, ಒಂದು ನಂಬರ್ ಸಪ್ರೇಟ್ ರೂಮ್ ಇತ್ತು, 5-6 ದಿವಸ ನಾ ಹೊರಗಡೆ ಹೋಗ್ಲಾರ್ದ ನನ್ನ ಮಕ್ಕಳೆಲ್ಲ ವ್ಯವಸ್ಥೆ ಮಾಡಿದ್ರು, ಅಲ್ಲೇ ಎಲ್ಲ ತಂದುಕೊಟ್ರು, ನಾ ಊಟ ಮಾಡಿ 4-5 ದಿನ ಅಷ್ಟೇ ಊಟ ಮಾಡೋ ಮಲ್ಕೊಂಡೆ.
ಆಮೇಲೆ ಅದ್ರಲ್ಲಿಂದ ಹಿಂದಿಂದ ಮತ್ತೆ ಬಂದು ಅನ್ನ ಟೆಸ್ಟ್ ಮಾಡಿದ್ರು. ಇವತ್ತು ನೀವು ತಂದಿರಿ ರಿಪೋರ್ಟ್ ನಂಗೆ ನೆಗೆಟಿವ್ ಅದ. ನಿಮ್ಮೆಲ್ಲರಿಗೂ ಇಷ್ಟೆಲ್ಲ ನಮ್ಮ ಕರೆಸಿ ಇಲ್ಲಿ ಇದು ಮಾಡೋಕೆ ಇದು ಮಾಡಲ್ಲ. ಧನ್ಯವಾದ ನಿಮ್ಮೆಲ್ಲರಿಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಷ್ಟೂರು ಗ್ರಾಮದ ಜಮೀನಿಗೆ ತೆರಳಿ ಬೆಳೆ ಸಮೀಕ್ಷೆ ಆಪ್ ಬಳಕೆ ಖುದ್ದು ವೀಕ್ಷಣೆ ನಡೆಸಿದ ಸಚಿವ ಪ್ರಭು ಚೌಹಾಣ್. ಕರೋನಾ ಆತಂಕದಲ್ಲಿ ಸಾಮಾಜಿಕ ಅಂತರ ಮರೆತು ಕೊನೆಯ ಶ್ರಾವಣ ಸೋಮವಾರದ ನಿಮಿತ್ತವಾಗಿ ಪಾಪನಾಶಲಿಂಗ ದೇವರ ದರ್ಶನ ಪಡೆದ ಭಕ್ತಾದಿಗಳು. ಶುಶ್ರೂಕರಿಗೆ ಸರ್ಕಾರದಿಂದ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಬ್ರೇಮ್ ಶುಶ್ರೂಕರ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ. ನೆಹರು ಕ್ರೀಡಾಂಗಣದ ಬಳಿ ಅಮೃತ ಯೋಜನೆಯಡಿ ಝೋನ್ 3ರಲ್ಲಿ ಬಾಕಿ ಉಳಿದಿದ್ದ 17 ಕೋಟಿ ರೂಪಾಯಿ ವೆಚ್ಚದ ಒಳಚರಂಡಿ ಕಾಮಗಾರಿಗೆ ಸಂಸದ ಭಗವಂತ ಖೂಬ ಅವರಿಂದ ಚಾಲನೆ. ನಗರದ ಶ್ರೀ ಚೆನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಚಿವ ಪ್ರಭು ಚೌಹಾಣ್ ಅವರಿಂದ ಸನ್ಮಾನ ಕಾರ್ಯಕ್ರಮ. ಕರೋನಾ ಗೆದ್ದ ಹಿರಿಯ ಆಶಾ ಕಾರ್ಯಕರ್ತೆ ಜಯಶ್ರೀ ಖಾನಾಪುರಿ ಅವರಿಗೆ ರಿಲಯನ್ಸ್ ಫೌಂಡೇಶನ್ ವತಿಯಿಂದ ಸನ್ಮಾನ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.